ಮೋದಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರು ಕರ್ನಾಟಕ ಅಂತಲ್ಲ, ದೇಶದಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ಚುನಾವಣೆ ಇರುತ್ತೋ ಆ ಸಂದರ್ಭದಲ್ಲಿ ವಾರಕ್ಕೆ ಒಂದು ವಿಸಿಟ್ಟು ಗ್ಯಾರಂಟಿ. ನಾನು ಮೋದಿಯವರಿಗೆ ಮತ್ತು ನಡ್ಡಾ ಅವರಿಗೆ, ಅಮಿತ್ ಶಾ ಅವರಿಗೆ ಒಂದು ಸಲಹೆ ಏನು ಕೊಡ್ತೀನಿ ಅಂದರೆ, ಸುಮ್ಮನೆ ಡೆಲ್ಲಿಗೆ ಹೋಗೋದು ಬರೋದು ಎಲ್ಲ ತೊಂದರೆ ಆಗುತ್ತೆ, ಎಲೆಕ್ಷನ್ವರೆಗೂ ಇಲ್ಲೇ ಇದ್ಬಿಡಿ ಅಂತ ಅವರಿಗೆ ಒಂದು ಸಲಹೆಯನ್ನು ಕೊಡ್ತೀನಿ. ಏನು ವಾರಕ್ಕೊಂದು ವಿಸಿಟ್ಟು, ಏನು ಸಣ್ಣ ಪುಟ್ಟ ಆಸ್ಪತ್ರೆ ಕೊಡೋಕ್ಕೂ ಅವರೇ ಬೇಕು, ನಲ್ಲಿ ಬೀದಿನಲ್ಲಿ ಓಪನ್ ಮಾಡೋದಕ್ಕೂ ಅವರೇ ಬೇಕು, ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಪ್ರಧಾನಮಂತ್ರಿಗಳು ಚುನಾವಣೆ ಇದೆ ಅಂತ ಹೇಳಿ ಬರ್ತಾರೆ. ಮೋದಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರು ಕರ್ನಾಟಕ ಅಂತಲ್ಲ, ದೇಶದಲ್ಲಿ ಯಾವ ಯಾವ ರಾಜ್ಯಗಳಲ್ಲಿ ಚುನಾವಣೆ ಇರುತ್ತೋ ಆ ಸಂದರ್ಭದಲ್ಲಿ ವಾರಕ್ಕೆ ಒಂದು ವಿಸಿಟ್ಟು ಗ್ಯಾರಂಟಿ. ನಾನು ಮೋದಿಯವರಿಗೆ ಮತ್ತು ನಡ್ಡಾ ಅವರಿಗೆ, ಅಮಿತ್ ಶಾ ಅವರಿಗೆ ಒಂದು ಸಲಹೆ ಏನು ಕೊಡ್ತೀನಿ ಅಂದರೆ, ಸುಮ್ಮನೆ ಡೆಲ್ಲಿಗೆ ಹೋಗೋದು ಬರೋದು ಎಲ್ಲ ತೊಂದರೆ ಆಗುತ್ತೆ, ಎಲೆಕ್ಷನ್ವರೆಗೂ ಇಲ್ಲೇ ಇದ್ಬಿಡಿ ಅಂತ ಅವರಿಗೆ ಒಂದು ಸಲಹೆಯನ್ನು ಕೊಡ್ತೀನಿ. ಏನು ವಾರಕ್ಕೊಂದು ವಿಸಿಟ್ಟು, ಏನು ಸಣ್ಣ ಪುಟ್ಟ ಆಸ್ಪತ್ರೆ ಕೊಡೋಕ್ಕೂ ಅವರೇ ಬೇಕು, ನಲ್ಲಿ ಬೀದಿನಲ್ಲಿ ಓಪನ್ ಮಾಡೋದಕ್ಕೂ ಅವರೇ ಬೇಕು, ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಪ್ರಧಾನಮಂತ್ರಿಗಳು ಚುನಾವಣೆ ಇದೆ ಅಂತ ಹೇಳಿ ಬರ್ತಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.